ಇದು ವಿಜಯಲಕ್ಷ್ಮಿ ಅವರಿಗೆ, ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಮ್ಮ, ನಿಮ್ಮ ಅಕ್ಕ ಆರೋಗ್ಯನೂ ಚೆನ್ನಾಗಿ ನೋಡ್ಕೊ, ನಿಮ್ಮ ಅಮ್ಮ ಆರೋಗ್ಯನೂ ಚೆನ್ನಾಗಿ ನೋಡ್ಕೊ, ದಯವಿಟ್ಟು ಬೇಜಾರ್ ಮಾಡ್ಕೊಂಬೇಡ, ಹೆಚ್ಚು ತಂದೆ ಮೇಲಾಣೆ ತಾಯಿ ಮೇಲಾಣೆ ನನ್ನ ಹತ್ರ ದುಡ್ಡಿಲ್ಲ, 7 ರೂಪೀಸ್ 50 ಪೈಸೆ ಐತೆ, ನಾನು ಸುಳ್ಳು ಹೇಳ್ತಾ ಇಲ್ಲ, ನಮ್ಮಪ್ಪ ಕೂಡ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗೋರು, ಈಗ ಲೆಗ್ ಇನ್ಫೆಕ್ಷನಿಂದ ಸಾಲುಗಳು ತೊಗೊಂಬಂದು ಅವ್ರನ್ನ ಟ್ರೀಟ್ಮೆಂಟ್ ಕೊಡ್ತಾಯಿದ್ದೀರಿ ಅಂದರೆ ಹಂಗೆ ಆರ್ಟಿಸ್ಟ್ಗಳಿಗೆ ಹೇಳಿ ರಿಕ್ವೆಸ್ಟ್ ಮಾಡ್ತೀನಿ, ನಿಮ್ಗೇನೇನಾಗುತ್ತೋ ದುಡ್ಡು ವಿಜಯಲಕ್ಷ್ಮಿ ಅವ್ರಿಗೆ ಕೊಡಿ, ಹಂಗೆ ನಾನು ಉಚ್ಚಾವಿಂಗ್ ಕಚ್ಚೇನೆ, ನನ್ನ ಫ್ಯಾನ್ಸ್ಗಳಿಗೆ ಈ ಟೈಮಲ್ಲಿ ಅವ್ರ ಜೊತೆ ಇರಿ, ಅವರಿಗೆ ಆರೋಗ್ಯಕ್ಕೆ ಬೇಕಾಗಿದ್ದಷ್ಟು ದುಡ್ಡು, ಅವ್ರ ಒಂದು ಮನೆಗೆ ಬೇಕಾಗಷ್ಟು ಒಂದು ದುಡ್ಡು, ಅವ್ರ ಅಕ್ಕಗೆ ಟ್ರೀಟ್ಮೆಂಟ್ ಕೊಡೋದು ದುಡ್ಡು, ಇದನ್ನ ನೀವು ಕೊಡಿ, ತಂದೆ ಮೇಲಾಣೆ ಇದು, ನಾನು ಸುಳ್ಳು ಹೇಳ್ತಾ ಇಲ್ಲ, ನನ್ನ ಹತ್ರ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ, ಇದ್ದಿದ್ದೆಲ್ಲ ಒಂದು ನಿಮ್ಗೆ ಗೊತ್ತು, ನಾನು ಕೊಟ್ಕೊಂಬಂದ್ಬಿಡ್ತೀನಿ, ಲಾಸ್ಟ್ ರಿಯಾಲಿಟಿ ಶೋ ಮಾಡ್ತಿದ್ದೆ, ಅಲ್ಲಿ ದುಡ್ಡು ಬರ್ತಿತ್ತು, ಆ ದುಡ್ಡಲ್ಲಿ ಅಪ್ಪಗೆ ಅಕ್ಕಗೆಲ್ಲ ಕೊಟ್ಟೆ, ಹಂಗೆ ಸಮಾಜಕ್ಕೂ ಕೊಟ್ಟಿದ್ದೀನಿ, ಇವಾಗ ರಿಯಾಲಿಟಿ ಶೋ ಮುಗ್ದೋಯ್ತು, ಲೈಫ್ ಓಕೆ ಅನ್ನೋ ರಿಯಾಲಿಟಿ ಶೋ ಸಿರಿ ಕನ್ನಡ ಚಾನಲಲ್ಲಿ ಬರ್ತಿತ್ತಲ್ವ, ಅದು ಮುಗ್ದೋಯ್ತು, ಈಗ ನನಗೆ ಇನ್ಕಮ್ ಇಲ್ಲ, ನನಗೆ ಅಂಡ್ ಬಾಡಿಗೆ ಬರುತ್ತೆ, ಅದು ಬಾಡಿಗೆ ಬಂದಾಗ ಅವಾಗ ನಿಮ್ಮ ನಂಬರಿಗೆ ನಾನು ಹಾಕ್ತೀನಿ ದುಡ್ಡು, ಬಟ್ ಕಮ್ಮಿ ಹಾಕ್ತೀನಿ, ಯಾಕಂದರೆ ಬರೋದು ಬಾಡಿಗೆ ಕಮ್ಮಿನೇ, ನಮ್ಮ ಅಪ್ಪನೂ ಅಡ್ಮಿಟ್ ಆಗೋರೆ ನೋಡಿ ತೋರಿಸ್ತೀನಿ, ಆಯಿತಾ, ನಾನು ಸಮಾಜನ ಇಷ್ಟಪಟ್ಟಷ್ಟು ಜನನ ಇಷ್ಟಪಟ್ಟಷ್ಟು ಮನೆಯವ್ರನ್ನ ಇಷ್ಟಪಟ್ಟಿಲ್ಲ, ಆದರೆ ನಮ್ಮ ಅಪ್ಪ ಅಮ್ಮ ನನ್ನ ಉಸಿರು, ನಮ್ಮ ಅಪ್ಪ ಇಲ್ಲ ಅಂದರೆ ನಾನಿಲ್ಲ, ಈಗ ಅಡ್ಮಿಟ್ ಆಗಿದ್ದಾರೆ, ನಾನು ಯಾರಿಗೂ ದುಡ್ಡು ಕೇಳ್ತಿಲ್ಲ, ಬಟ್ ನಾನು ಕೇಳ್ತಿರೋದು ವಿಜಯಲಕ್ಷ್ಮಿ ಅವ್ರಿಗೆ ದುಡ್ಡು ಕೊಡಿ, ಅದು ಒಂದು ಹೆಣ್ಣು ಅವ್ರು ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದಾರೆ, ಆ್ಯಂಡ್ ಇನ್ನು ಯಾರ ಬಗ್ಗೆನೂ ಮಾತಾಡ್ಬಿಡಮ್ಮ, ನೀನು ಸುಮ್ಮನೆ ಇದ್ಬಿಡಮ್ಮ, ಯಾಕಂದರೆ ಯಾರು ನಿಮ್ಮನ್ನು ಬೈಕೂಡ್ದು, ನನಗೆ ಅದಿಷ್ಟ, ನೀವು ನಿಮಗೆ ದುಡ್ಡು ಬರುತ್ತೆ, ನನ್ನ ಉಚ್ಚಾವಿನ ಕಚ್ಚೇನಿ ಅವರು ನನ್ನ ಅಭಿಮಾನಿಗಳು ಕೊಡ್ತಾರೆ, ಅನ್ಕೊಡ್ಬೇಕು, ನಿಮಗೆ ಎಷ್ಟೆಷ್ಟಾಗುತ್ತೋ ಅಷ್ಟು ಕೊಡಿ, ನನಗೆ ಬಾಡಿಗೆ ಬಂದಮೇಲೆ ನನಗೆ ಎಷ್ಟಾಗುತ್ತೋ ಅಷ್ಟು ಕೊಡ್ತೀನಿ, ನೀವು ನಿಮ್ಮ ಮೊಬೈಲ್ ನಂಬರ್ ಬಿಟ್ಟಿದ್ದೀರಲ್ಲ ಅದು ಒಳ್ಳೆಯದಾಯಿತು, ಎಲ್ಲರೂ ವಿಜಯಲಕ್ಷ್ಮಿ ಅವರಿಗೆ ಸಹಾಯ ಮಾಡಿ, ಹಂಗೆ ಕಲಾವಿದರ ಸಂಘ, ಫಿಲಿಮ್ ಚೇಂಬರು, ನೀವುಗಳು ಅಷ್ಟೇ, ಆ್ಯಂಡ್ ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್, ಡೈರೆಕ್ಟರ್ ಅಸೋಸಿಯೇಷನ್, ನೀವೆಲ್ಲ ವಿಜಯಲಕ್ಷ್ಮಿ ಅವ್ರದ್ದು ಅಕೌಂಟ್ಗೆ ದುಡ್ಡು ಹಾಕಿ, ಎಷ್ಟಾಗುತ್ತೋ ಅಷ್ಟು ಹಾಕಿ, ಒಟ್ಟು